ಯಾರೋ ಅದೃಷ್ಟ ಎಂದ ಮಾತ್ರಕ್ಕೆ ನಾವೆಲ್ಲ ಬದುಕಲು ಸಾಧ್ಯವಿಲ್ಲ, ಯಾರೋ ದುರಾದೃಷ್ಟ ಎಂದ ಮಾತ್ರಕ್ಕೆ ನಾವೆಲ್ಲ ಸಾಯಲು ಕೂಡ ಸಾಧ್ಯವಿಲ್ಲ. ಆ ದೇವ ಮಹಾದೇವನು ನಡೆ ಎಂದರೆ ನಡೆಯುವುದು ಜಗವೆಲ್ಲ, ಆ ನಿಯಮ ಮುರಿಯಲು ಸಾಧ್ಯವೇ ಇಲ್ಲ. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಮುಂದಿನ ಕ್ಷಣ ಏನಾಗುತ್ತದೆ ಎನ್ನುವುದಕ್ಕೆ ಯಾರಿಂದಲೂ ಹೇಳಲು ಸಾಧ್ಯವಿಲ್ಲ, ಅದು ಆ ದೇವರಿಗೆ ಮಾತ್ರ ಗೊತ್ತು. ಅಂತಹದರಲ್ಲಿ ನಿಮ್ಮ ಮುಂದೆ ಭಾರಿ ಮಳೆ, ಬಿರುಗಾಳಿ, ಗುಡುಗು, ಮಿಂಚು ಆಗುತ್ತಿದ್ದರೆ ಎದೆ ಬಡಿತ ಇನ್ನೂ ಜಾಸ್ತಿ ಆಗುತ್ತದೆ. ಯಾವಾಗ ಏನು ಸಂಭವಿಸುತ್ತದೆ ಎನ್ನುವುದಕ್ಕೆ ಹೇಳಲು ಸಾಧ್ಯವೇ ಇಲ್ಲ. ಮುಂಗಾರು ಮಳೆ ಎಷ್ಟು ಸುಂದರವಾಗಿರುತ್ತದೆಯೋ ಅಷ್ಟೇ ಭೀಕರವಾಗಿರುತ್ತದೆ. ಯಾಕಂದರೆ ಇದು ಜಾಸ್ತಿಯಾದರೆ ದೊಡ್ಡ ದೊಡ್ಡ ಅನಾಹುತಗಳನ್ನು ಆಮಂತ್ರಿಸುತ್ತದೆ, ಕೆಟ್ಟ ಪರಿಸ್ಥಿತಿಯನ್ನು ಸೃಷ್ಟಿಸಿಬಿಡುತ್ತದೆ. ಮಳೆ ಜಾಸ್ತಿಯಾದರೆ ಜನಜೀವನ ಅಲ್ಲೋಲ ಕಲ್ಲೋಲವಾಗುತ್ತದೆ. ಸಾವಿರಾರು ಜನ ತಮ್ಮ ಜಮೀನುಗಳನ್ನು ಮನೆಗಳನ್ನು ಕಳೆದುಕೊಂಡರೆ ಎಷ್ಟೋ ಮರಗಳು ಧರೆಗೆ ಇಳಿಯುತ್ತವೆ. ಮಳೆ ಜಾಸ್ತಿಯಾದಾಗ ಕೆರೆಯ ಪಕ್ಕ, ನದಿಯ ಪಕ್ಕ, ಹಳ್ಳಗಳ ಪಕ್ಕ ಇರುವಂತಹ ಭೂಪ್ರದೇಶ ಜಲಾವೃತವಾಗುತ್ತದೆ. ಇದರಿಂದಾಗಿ ಎಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾರೆ. ಆದರೆ ಕೆಲವರು ಮಾತ್ರ ಇಂತಹ ಪರಿಸ್ಥಿತಿಯಿಂದಲೂ ಪಾರಾಗುತ್ತಾರೆ ಅಂದರೆ ಅವರು ಅದೃಷ್ಟ ಮಾಡಿರಬೇಕು. ಅವರ ಮೇಲೆ ಆ ಈಶ್ವರನ ಕೃಪೆ ಇರಲೇಬೇಕು. ಇದೇ ವ್ಯಕ್ತಿಯನ್ನು ನೋಡಿ, ಈ ಘಟನೆ ನಡೆದಿದ್ದು ಕೇರಳದ ಕೊಟ್ಟಾಯಂನಲ್ಲಿ. ಎಷ್ಟು ರಭಸದಿಂದ ನೀರು ಹರಿಯುತ್ತಿದೆ ಎಂದರೆ ಯಾವ ಸಮಯದಲ್ಲಾದರೂ ಆ ವ್ಯಕ್ತಿ ನಡೆಯುತ್ತಿದ್ದಂತಹ ಆ ಸೇತುವೆ ಕೊಚ್ಚಿಕೊಂಡು ಹೋಗಬಹುದು. ಆದರೆ ಆ ಯುವಕ ಎಂತಹ ದುಸ್ಸಾಹಸ ಮಾಡುತ್ತಿದ್ದಾನೆ! ನಿಜ ಹೇಳಬೇಕೆಂದರೆ ಅವನ ಕಿಸ್ಮತ್ ಚೆನ್ನಾಗಿತ್ತು. ಇಂಥ ರಭಸ ನೀರಿನಲ್ಲೂ ಕೂಡ ಈ ಕಟ್ಟಿಗೆ ಸೇತುವೆ ಏನೂ ಆಗಲಿಲ್ಲ, ಬೀಳಲಿಲ್ಲ, ಹರಿದು ಹೋಗಲಿಲ್ಲ. ಆರಾಮವಾಗಿ ಈ ವ್ಯಕ್ತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾರಾಗಿದ್ದಾನೆ. ಇನ್ನು ಈ ವಿಡಿಯೋ ನೋಡಿ, ಇಲ್ಲೊಬ್ಬ ವ್ಯಕ್ತಿ ಆರಾಮವಾಗಿ ರೋಡನ್ನು ಕ್ರಾಸ್ ಮಾಡ್ತಾ ಇದ್ದಾನೆ. ಇವನಿಗೆ ಭಯ ಇರೋದು ಯಾವುದಾದರೂ ಗಾಡಿ ಬಂದು ಗುದ್ದಬಹುದೆಂದು. ಇದೇ ಕಾರಣ ಅವನು ರೋಡನ್ನು ದಾಟುವಾಗ ಎರಡು ಕಡೆ ನೋಡಿ ರೋಡನ್ನು ದಾಟುತ್ತಿದ್ದಾನೆ. ಆದರೆ ಆ ವ್ಯಕ್ತಿಗೆ ಗೊತ್ತಿಲ್ಲ, ಅವರಿಗೆ ಕಾದಿರುವ ಆ ಅಪಾಯ ಅಲ್ಲಿ ಓಡಾಡುತ್ತಿರುವಂತಹ ವಾಹನಗಳಿಂದಿಲ್ಲ, ಆದರೆ ಆ ದೇವಸ್ಥಾನದ ಹಿಂದೆ ಇರುವಂತಹ ದೊಡ್ಡ ಆಲದ ಮರದಿಂದ ಎಂದು. ಆದರೆ ಅವನ ಅದೃಷ್ಟ ಚೆನ್ನಾಗಿತ್ತು, ಅವನ ಕಿಸ್ಮತ್ ಚೆನ್ನಾಗಿತ್ತು. ನಿಜ ಹೇಳಬೇಕೆಂದರೆ ಅಲ್ಲಿದ್ದ ದೇವರೇ ಅವನನ್ನು ಕಾಪಾಡಿದ್ದಾನೆ. ಯಾಕೋ ಅವನಿಗೆ ಆ ಮರದ ಮೇಲೆ ಅನುಮಾನ ಬರುತ್ತದೆ, ಯಾಕೋ ಅಲ್ಲಿಂದ ಸ್ವಲ್ಪ ಶಬ್ದವಾಗುತ್ತದೆ. ಎರಡು ಮೂರು ಹಕ್ಕಿಗಳು ಆ ಮರದಿಂದ ಬೇಗನೆ ಹಾರಿ ಹೋಗುತ್ತವೆ. ಅದನ್ನು ಅರಿತಂತಹ ಆ ವ್ಯಕ್ತಿ ಮೆಲ್ಲಕ್ಕೆ ಅಲ್ಲಿಂದ ದೂರ ಸರಿಯುತ್ತಾನೆ. ಇಲ್ಲವಾದರೆ ಇಷ್ಟು ಹೊತ್ತಿಗೆ ಆ ಮರದ ಕೆಳಗೆ ಆ ವ್ಯಕ್ತಿ ಹೆಣವಾಗಿರಬೇಕಾಗಿತ್ತು. ಅದೃಷ್ಟ ಅನ್ನೋದು ಇದಕ್ಕೆ. ಇನ್ನು ಈ ದೃಶ್ಯ ನೋಡಿ, ಸ್ಕೂಟರ್ನಲ್ಲಿ ಹೋಗುತ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ರೋಡಿನಲ್ಲಿ ನೀರು ಹರಿದು ಬಂದು ಸ್ಕೂಟರ್ ಕೊಚ್ಚಿಕೊಂಡು ಹೋಗುವ ಹಂತದಲ್ಲಿ ಈ ವ್ಯಕ್ತಿಯನ್ನು ಅಲ್ಲೇ ಇದ್ದಂತಹ ಕೆಲವರು ಬಚಾವ್ ಮಾಡಿದ್ದಾರೆ. ಮನುಷ್ಯರನ್ನು ಮನುಷ್ಯರು ಬದುಕಿಸಬಹುದು ಸ್ನೇಹಿತರೆ, ಆದರೆ ಈ ಮೂಕ ಪ್ರಾಣಿಗಳನ್ನು ಬದುಕಿಸುವರ್ಯಾರು? ಭಯಂಕರ ಮಳೆ ಆದ ಕಾರಣ ಹೊಲದಲ್ಲಿ ಮೇಯುತ್ತಿದ್ದಂತಹ ಆಕಳುಗಳು, ಎಮ್ಮೆಗಳು ನೀರಿನ ರಭಸಕ್ಕೆ ಸಿಕ್ಕಿ ಅಲ್ಲೋಲ ಕಲ್ಲೋಲವಾಗಿವೆ. ಇವುಗಳನ್ನು ಆ ದೇವರೇ ಕಾಪಾಡಬೇಕು. ಇಂಥ ಘಟನೆಗಳು ಇತ್ತೀಚೆಗೆ ಪ್ರತಿಯೊಂದು ನ್ಯೂಸ್ ಚಾನೆಲ್ನಲ್ಲಿ, ಪೇಪರ್ನಲ್ಲಿ ನಾವು ನೋಡ್ತಾನೆ ಇದ್ದೇವೆ. ಅಲ್ಲಿ ಮರ ಬಿತ್ತು, ಇಲ್ಲಿ ಸಡಿಲು ಹಾರಿತು, ಇಲ್ಲಿ ಸೇತುವೆ ಮುರಿದು ಬಿದ್ದಿತ್ತು, ಆ ರಸ್ತೆ ನೀರಿನ ಪಾಲಾಯಿತು, ಜನರು ಕೊಚ್ಚಿಕೊಂಡು ಹೋದರು. ಹೌದು, ಮುಂಗಾರು ಮಳೆ ಪ್ರಾರಂಭವಾಯಿತು ಎಂದರೆ ಇಂತಹ ಸಮಾಚಾರಗಳು ನಾವು ಕಾಣುವುದು, ಓದುವುದು ಸರ್ವೇ ಸಾಮಾನ್ಯ. ಆದರೆ ನಮ್ಮ ಅದೃಷ್ಟ ನಮ್ಮ ಜೊತೆಗಿದ್ದರೆ ನಾವು ಇಂಥವುಗಳಿಂದ ಪಾರಾಗಲು ಸಾಧ್ಯ. ಆದರೆ ಆ ಅದೃಷ್ಟ ಹೇಗೆ ಇರುತ್ತದೆ ಅನ್ನೋದೇ ನಮಗೆ ಗೊತ್ತಿರುವುದಿಲ್ಲ.
ಆದಷ್ಟು ನಾವು ನಮ್ಮ ಜಾಗೃತಿಯಲ್ಲಿ ಇರೋಣ, ಅದೃಷ್ಟದ ಮೇಲೆ ಭರವಸೆ ಇಡೋಣ, ಹೆಚ್ಚಾಗಿ ಆ ದೇವರಲ್ಲಿ ಭರವಸೆ ಇಡೋಣ ಎನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇಂತಹದೇ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.